ಇನ್ನು ಕಾಂಗ್ರೆಸ್ ಬಿಜೆಪಿಯ ನಡುವೆ ಲೋಕಾಯುಕ್ತ ಲಡಾಯಿ ಜೋರಾಗ್ತಿದೆ. ಕಾಂಗ್ರೆಸ್ ಬುಟ್ಟಿಯಲ್ಲಿ ಹಲ್ಲು ಕಿತ್ತ ಹಾವು ಎಟ್ಟೆತ್ತು. ಈ ವಿಚಾರವಾಗಿ ಅಂದ್ರೆ ಈ ಭ್ರಷ್ಟಾಚಾರದ ವಿಚಾರವಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಆಗ್ತಿರೋದು ಜಟಾಪಟಿ. ನಾವು ಆ ಬುಟ್ಟಿಯಲ್ಲಿ ನಿಜವಾದ ಹಾವು ಬಿಟ್ಟಿದ್ದೇವೆ, ಇವರು ಇದುವರೆಗೆ ಹಲ್ಲಿಲ್ಲದ ಹಾವು ಬಿಟ್ಟಿದ್ರು. ಬಂದ್ಗೆ ಕರೆ ನೀಡಿದ್ದ ಡಿಕೆಶಿಗೆ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಚಾಲನೆ ಕೊಟ್ಟಿದ್ದೆ ಬಸವರಾಜ ಬೊಮ್ಮಾಯಿ ಅವರು. ಕಾಂಗ್ರೆಸ್ನವರಂತೆ ನಾವು ಬೇರಿಪೋರ್ಟ್ ಹಾಕಿಲ್ಲ, ಕೇಸ್ ಮುಚ್ಚಿ ಹಾಕುವಂತ ಯತ್ನವನ್ನೂ ಮಾಡಿಲ್ಲ. ಸತ್ಯ ತೋರಿಸಲು ಮುಂದಾದಂತ ಸಿಎಂಗೆ ಮೊದಲು ಅಭಿನಂದನೆ ಹೇಳಿ, ನಾವು ಇಲ್ಲಿ ಕೇಸ್ ಮುಚ್ಚಾಕೋ ಹೊರಟಿಲ್ಲ, ಸತ್ಯ ತೋರಿಸೋದಕ್ಕೆ ಸಿಎಂ ಮುಂದಾಗಿದ್ದಾರಲ್ಲ ಅವರಿಗೆ ಅಭಿನಂದನೆ ಹೇಳುವಂತ ಕೆಲಸ ಮಾಡಿ ಅಂತ ಕೈ ನಾಯಕರಿಗೆ ಸೌಜನ್ಯ ಇದ್ರೆ ಸಿಎಂ ಅವರಿಗೆ ಅಭಿನಂದನೆ ಹೇಳಿ ಅಂತ ಸುಧಾಕರ್ ಹೇಳಿದ್ರು. ತೆಗೆದಾಕಿ ಹಾವನ್ನಿಟ್ಟಿದ್ರಿ ಬುಟ್ಟಿಯಲ್ಲಿ, ಇವತ್ತು ನಾವು ಒಳ್ಳೆ ಹಾವನಲ್ಲಿ ಇಟ್ಟಿದ್ದೀವಿ. ಅದಕ್ಕೋಸ್ಕರನೇ ಇವತ್ತು ಪಕ್ಷಾತೀತವಾಗಿ ಇವತ್ತು ನಿಮ್ಮ ಥರ ಮುಚ್ಚಾಕುವಂಥದ್ದು ಬೇರಿಪೋರ್ಟ್ ಕೊಡಿಸುವಂಥದ್ದು ಕೆಲಸ ಮಾಡಿದ್ದೀವ ನಾವು. ಏನಿದೆ ಸತ್ಯ ಹೊರಗಡೆ ಬರ್ತಾ ಇದೆ, ಆ ಸತ್ಯವನ್ನು ತೋರಿಸುವಂಥ ಎದೆಗಾರಿಕೆ ನಮ್ಮ ಮುಖ್ಯಮಂತ್ರಿಗಳು ತೋರಿಸಿರೋದ್ರಿಂದ ಸೌಜನ್ಯಕ್ಕಾದರೂ ಅವ್ರಿಗೆ ಅಭಿನಂದನೆಯನ್ನಾದರೂ ಹೇಳಿ ನೀವು.